ಅಂದರೆ 25 ವರ್ಷದಿಂದ ಇಲ್ಲಿ ಅಂಗನವಾಡಿ ಆಗ್ತಾ ಉಂಟು. ಆದರೆ ನಮಗೀಗ ಈ 5 ವರ್ಷದಲ್ಲಿ ನಮಗೊಂದು ಸ್ವಂತ ಕಟ್ಟಡ ಇದ್ದರಿಂದ ನಮಗೆ ಇಲ್ಲಿ ಅಂಗನವಾಡಿ ಮಾಡಲಿಕ್ಕೆ ಒಂದು ಅನುಕೂಲ ಆಗ್ತದೆ. ಹಾಗೆ ಇಲ್ಲಿ ನಮಗೆ ಯಾವುದೇ ವಿಷಯಕ್ಕೆ ಅಂದರೆ ನಮ್ಮ ಸಮಿತಿ ಅಂಗನವಾಡಿಯ ಒಂದು ಬಾಲ ವಿಕಾಸ ಸಮಿತಿ ಅಧ್ಯಕ್ಷರು ಹಾಗೂ ಸದಸ್ಯರು ಎಲ್ಲರೂ ತುಂಬ ಪ್ರೋತ್ಸಾಹದಿಂದ ಎಲ್ಲ ಕಾರ್ಯಕ್ರಮಕ್ಕೆ ಹಾಗೂ ನಮ್ಮ ಎಲ್ಲ ಒಂದು ಚಟುವಟಿಕೆಗಳು ಪ್ರಥಮವಾಗಿ ಅವರು ನಮಗೆ ಪ್ರೋತ್ಸಾಹ ನೀಡ್ತಾರೆ. ಹಾಗೆ ನಮಗೆ ಇಲ್ಲಿ ಅಂಗನವಾಡಿಯಲ್ಲಿ ನಮ್ಮ ಸಹಾಯಕಿ ಅವರು ನನಗೆ ಬೆಂಗಾವಲ ಆಗಿದ್ದಂತೆ ಎಲ್ಲ ರೀತಿಯಲ್ಲೂ ಸಹಾಯ ಮಾಡ್ತಾ ಇದ್ದಾರೆ. ಹಾಗೆ ನನಗೆ ಒಂದು ಈ ಅಂಗನವಾಡಿಯ ಕೆಲಸ ಅಂದರೆ ನಾನು ಇಷ್ಟಪಟ್ಟು ಮಾಡುವಂಥ ಒಂದು ಕೆಲಸ ಆಗಿದ್ದರಿಂದ ನನಗೆ ಇದು ತುಂಬ ಇಷ್ಟ ಆಗ್ತದೆ. ಮಕ್ಕಳೊಡಿಗೆ ಒಟ್ಟಿಗೆ ಇದ್ದು ಇದರಲ್ಲಿ ಕಷ್ಟ ಅನೇಕ ಇದ್ದರೆ ಕಷ್ಟ ಇದ್ದರೂ ಇದು ಇಷ್ಟಪಟ್ಟು ಮಾಡೋ ಕೆಲಸದಿಂದ ನನಗೆ ಒಂದು ಇಲ್ಲಿ ಒಂದು ಮನಸ್ಸಿಗೆ ನೆಮ್ಮದಿ ಸಿಗ್ತದೆ. ಆನಂತರ ಊರಿನ ಸಹಕಾರ ಹಾಗೆ ನಾವು ನಮಗೆ ಕೊಡುವುದರಿಂದ ನಮಗೊಂದು ಯಾವುದೇ ತೊಂದರೆ ಇಲ್ಲದೆ ಇಲ್ಲಿ ಶಾಲಾ ಪೂರ್ವ ಶಿಕ್ಷಣ ಅಥವಾ ಯಾವುದೇ ಕಾರ್ಯಕ್ರಮ ಮಾಡೋದಿದ್ರೆ ನಮ್ಮ ಸಮಿತಿ ಎಲ್ಲ ಸೇರಿಕೊಂಡು ಮಾಡೋದ್ರಿಂದ ತುಂಬ ಉತ್ಸಾಹ ಆಗ್ತದೆ ಎಲ್ಲ ಕೆಲಸ ಮಾಡಲಿಕ್ಕೆ. ಹಾಗೂ ನನ್ನ ಒಂದು ಸಮಯ ಅಂದರೆ ನಾನು ಮಕ್ಕಳಿಗೊಂದು ಮೀಸಲಾಗಿಯೇ ಇಡಬೇಕು. ನನ್ನ ಎಷ್ಟು ಜ್ಞಾನ ಉಂಟು ಅಷ್ಟು ಜ್ಞಾನವನ್ನು ಸ್ವಲ್ಪ ಮಟ್ಟಿಗಾದರೂ ಈ ಮಕ್ಕಳಿಗೆ ಕೊಡಬೇಕು ಅನ್ನೋ ಉದ್ದೇಶದಿಂದ ನನ್ನ ಹೆಚ್ಚಿನ ಸಮಯವನ್ನು ಅವರೊಟ್ಟಿಗೆ ಕಳೆದು ನನ್ನ ಬರೆಯುವ ಯಾವುದೇ ಕೆಲಸ ಇದ್ದರೂ ನನ್ನ ವಿರಾಮದ ಸಮಯದಲ್ಲಿ ಮಾಡಿ ಅನಂತರ ಮನೆಗೆ ಕೊಂಡು ಯಾದರೂ ಮಾಡ್ತೇನೆ ನಾನು ಕೆಲಸವನ್ನು. ಇಲ್ಲದಿದ್ದರೆ ನನಗೆ ಮಕ್ಕಳು ವಂಚಿತರಾಗಬಾರ್ದು ಅನ್ನೋ ಉದ್ದೇಶದಿಂದ ನಾನು ಕೆಲಸವನ್ನು ಮಾಡ್ತಾ ಇದ್ದೇನೆ. ಹಾಗೆ ಶಾಲಾ ಪೂರ್ವ ಶಿಕ್ಷಣದ ವಿಷಯವಾಗಿ ಹೇಳಿದರೆ ನಾನು ಪ್ರತಿ ವಾರವೂ ಯಾವ ವಿಷಯದ ಬಗ್ಗೆ ಹೇಳಬೇಕು ಅದರ ಬಗ್ಗೆ ಸರಿಯಾಗಿ ಒಂದು ನನ್ನ ಗೊತ್ತಿದ್ದ ಮಟ್ಟಿಗೆ ಚಂದದಿಂದ ಹೇಳಿಕೊಡ್ತಾ ಇದ್ದೇನೆ. ಇಲ್ಲಿ ಅದಕ್ಕೆ ಏನು ತೊಂದರೆ ಆಗೋದಿಲ್ಲ. ಆನಂತರ ಒಂದು ಮಾರ್ಚ್ ತಿಂಗಳಲ್ಲಿ ಮಹಿಳಾ ದಿನಾಚರಣೆ ಸಂದರ್ಭದಲ್ಲಿ ಜಿಲ್ಲಾ ಪ್ರಶಸ್ತಿ ನನಗೆ ಒಂದು ಬಂದಿದೆ. ಆನಂತರ ತಾಲೂಕು ಮಟ್ಟದಲ್ಲೂ ಒಂದು ಪ್ರಶಸ್ತಿ ಬಂದಿದೆ ಅದು. ಮತ್ತು ಪ್ರತಿ ವರ್ಷ ನಾವು ಇಲ್ಲಿ ಕಾರ್ಯಕ್ರಮ ಎಲ್ಲ ಮಾಡೋದ್ರಿಂದ ಫೋರ್ 30 40 50 60 70 80 90 10 11 12 13 14 15 16 17 18 19 20 21 22 23 24 25 26 27 28 29 30 31 32 33 34 35 36 37 38 39 40 41 42 43 44 45 46 47 48 49 50 51 52 53 54 55 56 57 58 59 60 61 62 63 64 65 66 67 68 69 70 71 72 73 74 75 76 77 78 79 80 81 82 83 84 85 86 87 88 89 90 91 92 93 94 95 96 97 98 99 100 101 102 103 104 105 106 107 108 109 110 111 112 113 114 115 116 117 118 119 120 121 122 123 124 125 126 127 128 129 130 131 132 133 134 135 136 137 138 139 140 141 142 143 144 145 146 147 148 149 150 151 152 153 154 155 156 157 158 159 160 161 162 163 164 165 166 167 168 169 170 171 172 173 174 175 176 177 178 179 190 191 192 193 194 195 196
ಮಹಿಳಾ ಮತ್ತು ಕಲ್ಯಾಣ ಇಲಾಖೆ ಮುಖಾಂತರ ಹಲವಾರು ಯೋಜನೆಗಳನ್ನು ಇವತ್ತು ಅಂಗನವಾಡಿ ಮುಖಾಂತರ ಜಾರಿಗೆ ತರ್ತಾ ಇದೆ. ಆ ಎಲ್ಲ ಯೋಜನೆಗಳನ್ನು ಜನರಿಗೆ ಸಮರ್ಪಕವಾಗಿ ಮುಟ್ಟಿಸಬೇಕು, ತಿಳಿಸಬೇಕು ಹೇಳುವಂತಹ ನಿಟ್ಟಿನಿಂದ ಈ ಭಾಗದ ಗ್ರಾಮ ಪಂಚಾಯತ್ ಸದಸ್ಯನಾಗಿ, ಈ ಅಂಗನವಾಡಿ ಕೇಂದ್ರದ ಅಧ್ಯಕ್ಷನಾಗಿ ನನ್ನ ಜವಾಬ್ದಾರಿ ಅಂತ ತಿಳಿದುಕೊಂಡು ಸರ್ಕಾರದ ಸವಲತ್ತುಗಳನ್ನು ಜನರಿಗೆ ಇವತ್ತು ಮುಟ್ಟಿಸುವಂಥ ಕೆಲಸವನ್ನು ಈ ಒಂದು ಅಂಗನವಾಡಿ ಕೇಂದ್ರದ ಮುಖಾಂತರ ಇವತ್ತು ನಾವು ಮಾಡ್ತಾ ಇದ್ದೇವೆ. ಅಂಗನವಾಡಿ ಕೇಂದ್ರ ಕೇವಲ ಪೂರ್ವ ಪ್ರಾಥಮಿಕ ಶಿಕ್ಷಣ ಕೇಂದ್ರ ಮಾತ್ರ ಆಗದೆ ಈ ಭಾಗದ ಸಮರ್ಪಕ ಮಾಹಿತಿ ಕೇಂದ್ರವಾಗಿ ಇವತ್ತು ನಾವು ಇಲ್ಲಿ ಕಾರ್ಯಾಚರಿಸ್ತಾ ಇದ್ದೇವೆ. ಅಂಗನವಾಡಿ ಕೇಂದ್ರ ಅಂತ ಹೇಳಿದರೆ ಕೇವಲ ನಾಲ್ಕು ಗೋಡೆಗಳ ಮಧ್ಯೆ ವ್ಯವಹರಿಸುವಂಥದ್ದಲ್ಲ. ಮಕ್ಕಳು ಶಾರೀರಿಕವಾಗಿ, ದೈಹಿಕವಾಗಿ, ಮಾನಸಿಕವಾಗಿ ಸದೃಢರಾಗಬೇಕು ಹೇಳುವಂತಹ ನಿಟ್ಟಿನಿಂದ ಮಾತ್ರ ಅಲ್ಲ, ಇವತ್ತು ಖಾಸಗಿ ಶಿಕ್ಷಣ ಸಂಸ್ಥೆಗಳಿಗೆ ಹೋಗುವಂತಹ ಮಕ್ಕಳು ಮತ್ತು ನಮ್ಮ ಈ ಒಂದು ಅಂಗನವಾಡಿಗೆ ಬರುವಂತಹ ಮಕ್ಕಳು ಸಮಾನತೆಯನ್ನು ಕಾಪಾಡಿಕೊಳ್ಳಬೇಕು ಹೇಳುವಂತಹ ನಿಟ್ಟಿನಿಂದ ಮಕ್ಕಳಿಗೆ ಬೇಕಾದಂತಹ ಸಮವಸ್ತ್ರದ ವ್ಯವಸ್ಥೆಯನ್ನು, ಮಾತ್ರ ಅಲ್ಲ ಅವರು ಬರುವಂತಹ ವಾಹನದ ವ್ಯವಸ್ಥೆಯನ್ನು, ಅದೇ ರೀತಿ ಅವರಿಗೆ ಬೇಕಾದಂತಹ ಆಟಿಕೆ ವಸ್ತುಗಳನ್ನು, ಬೆಂಚು ಡೆಸ್ಕ್ಗಳನ್ನು, ಪುಸ್ತಕಗಳನ್ನು ದಾನಿಗಳ ಸಹಕಾರದಿಂದ, ಮಾತ್ರ ಅಲ್ಲ ಈ ಊರಿನ ಎಲ್ಲ ಹಿರಿಯರ ಮಾರ್ಗದರ್ಶನದಿಂದ, ವಿಶೇಷವಾಗಿ ನಮ್ಮ ಅಂಗನವಾಡಿ ಕಾರ್ಯಕರ್ತೆಯಾದಂತಹ ಶ್ರೀಮತಿ ರೇಣುಕಾ ಮತ್ತು ಸಹಾಯಕಿಯಾದಂತಹ ಹೇಮಾ ಇವರ ಸಂಪೂರ್ಣ ಸಹಕಾರದಿಂದ ಇಲ್ಲಿ ನಾವು ಕಾರ್ಯಾಚರಿಸ್ತಾ ಇದ್ದೇವೆ ಅಂತ ಹೇಳಲಿಕ್ಕೆ ನಾನು ಇಚ್ಛಪಡ್ತಾ ಇದ್ದೇನೆ. ಅದೇ ರೀತಿ ನಾವು ಈ ಒಂದು ಅಂಗನವಾಡಿ ಕೇಂದ್ರದಲ್ಲಿ ಬೇರೆ ಬೇರೆ ರೀತಿಯಾದಂತಹ ಕಾರ್ಯಕ್ರಮಗಳನ್ನು ಇವತ್ತು ನಾವು ಹಮ್ಮಿಕೊಳ್ತಾ ಇದ್ದೇವೆ. ಮಕ್ಕಳಿಗೆ ವರ್ಷಂ ಪ್ರತಿ ಮಕ್ಕಳ ದಿನಾಚರಣೆಯ ಪ್ರಯುಕ್ತ ಗ್ರಾಮೀಣ ಮಟ್ಟದ ಚಿನ್ನರ ಪ್ರತಿಭೋತ್ಸವ ಅಂತ ಹೇಳುವಂತಹ ಕಾರ್ಯಕ್ರಮವನ್ನು ವರ್ಷಂ ಪ್ರತಿ ಮಾಡುತ್ತಾ ಈ ಭಾಗದ ಎಲ್ಲ ಅಂಗನವಾಡಿ ಕೇಂದ್ರದ ಮಕ್ಕಳನ್ನು ಈ ಒಂದು ಕೇಂದ್ರಕ್ಕೆ ಕರೆಸಿ ಅವರನ್ನು ಪ್ರತಿಭೆಯನ್ನು ಗುರುತಿಸುವಂಥ ಕಾರ್ಯಕ್ರಮವನ್ನು ಕೂಡ ನಾವು ಮಾಡ್ತಾ ಇದ್ದೇವೆ. ಮಾತ್ರ ಅಲ್ಲ ಮಕ್ಕಳನ್ನು ಪ್ರವಾಸಕ್ಕೆ ಕೊಂಡು ಹೋಗುವಂಥ ವ್ಯವಸ್ಥೆಯು ಕೂಡ ವರ್ಷಕ್ಕೊಮ್ಮೆ ನಾವು ಮಾಡ್ತಾ ಇದ್ದೇವೆ. ಅವರ ಹುಟ್ಟುಹಬ್ಬವನ್ನು, ಮಕ್ಕಳ ಹುಟ್ಟುಹಬ್ಬವನ್ನು ಕೂಡ ನಾವು ಈ ಅಂಗನವಾಡಿ ಕೇಂದ್ರದಲ್ಲಿ ಇವತ್ತು ಆಚರಿಸ್ತಾ ಇದ್ದೇವೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಅದೇ ರೀತಿ ಈ ಒಂದು ಅಂಗನವಾಡಿ ಕೇಂದ್ರದಲ್ಲಿ ಕಳೆದ 4 ವರ್ಷಗಳ ಮುಂಚೆ 3-4 ಮಕ್ಕಳು ಮಾತ್ರ ಈ ಅಂಗನವಾಡಿ ಕೇಂದ್ರಕ್ಕೆ ಬರ್ತಾ ಇದ್ದರು. ಆದರೆ ಈಗ ನಾವು ನೋಡಿದಾಗ ಸರಿಸುಮಾರು 23 ಮಕ್ಕಳು ಈ ಒಂದು ಅಂಗನವಾಡಿ ಕೇಂದ್ರದಲ್ಲಿ ಪೂರ್ವ ಪ್ರಾಥಮಿಕ ಶಿಕ್ಷಣವನ್ನು ಈ ಒಂದು ಅಂಗನವಾಡಿ ಕೇಂದ್ರದಲ್ಲಿ ಇವತ್ತು ಪಡೀತಾ ಇದ್ದಾರೆ. Thank you.